ಕೆಲವು ಸಿನಿಮಾಗಳ ಟೀಸರ್ ಟ್ರೈಲರ್ ಕೊಡದೇ ಇರೋ ಕಿಕ್ನ ಹೊಂಬಾಳೆ ಫಿಲ್ಮ್ಸ್ ಅವರು ಜಸ್ಟ್ ಅನೌನ್ಸ್ಮೆಂಟ್ ಪೋಸ್ಟರ್ನಲ್ಲಿ ಕೊಡ್ತಾ ಇದ್ದಾರೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಐ ಥಿಂಕ್ ಸೌತ್ ಇಂಡಿಯಾದಲ್ಲೇ ಕಂಟಿನ್ಯೂಸ್ಲಿ ಇಷ್ಟೊಂದು ಬಿಗ್ ಪ್ರಾಜೆಕ್ಟ್ಸ್ಗಳನ್ನು ಗ್ಯಾಪ್ ಕೊಡದೆ ಅನೌನ್ಸ್ ಮಾಡ್ತಿರೋ ಏಕೈಕ ಬ್ಯಾನರ್ ಅಂತ ಅಂದರೆ ಅದು ನಮ್ಮ ಹೆಮ್ಮೆಯ ಹೊಂಬಾಳೆ ಫಿಲ್ಮ್ಸ್ ಅಂತ ಅನಿಸುತ್ತೆ ಸೀರಿಯಸ್ಲಿ ಸೈಕ್ ಆಗೋಗಿದ್ದೀನಿ ನಾನಂತೂ ಸಲಾರ್ ಆಯಿತು ಭಗೀರ ಆಯಿತು ದ್ವಿತ್ವ ಬಂತು ಈಗ ಹೊಂಬಾಳೆ ಹತ್ತು ವಿಜಯ್ ಕಿರಗಂದೂರ್ ಅವರ ಕಾನ್ಫಿಡೆನ್ಸ್ ಲೆವೆಲ್ನ ಮೆಚ್ಚಲೇಬೇಕು ಜೊತೆಗೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಬಟನ್ನ ಒತ್ತಲೇಬೇಕು ಅನೌನ್ಸ್ಮೆಂಟ್ ಪೋಸ್ಟರ್ನಲ್ಲಿ ಏನೇನಿದೆ ಅಂತ ನೋಡೋದಾದರೆ ಒಂದು ಸಮುದ್ರದ ತೀರ ಆ ತೀರದಲ್ಲಿ ಆರು ಹೆಜ್ಜೆ ಗುರುತುಗಳು ಅದರ ಮೇಲೆ ರಕ್ತದ ಕಲೆಗಳು ಇದೆಲ್ಲದರ ಜೊತೆಗೆ ಪೋಸ್ಟರ್ ಮೇಲೆ ತಲೆಗೆ ಹುಳ ಬಿಡೋ ಲೈನ್ಸ್ಗಳು ಅದೇನಪ್ಪ ಅಂತಂದರೆ ವೆನ್ ದ ಟೈಡ್ ಬ್ರಿಂಗ್ಸ್ ಬ್ಯಾಕ್ ದ ಡೆಡ್ ದ ಶೋರ್ಸ್ ಬ್ಲೀಡ್ ರೆಡ್ ಅದರ ಅರ್ಥ ಬಂದು ಸಮುದ್ರದ ಅಲೆಗಳು ಯಾವಾಗ ಸತ್ತವರನ್ನು ಮರಳಿ ತರುತ್ತೋ ಆವಾಗ ಸಮುದ್ರದ ತೀರಗಳು ಕೆಂಪು ಬಣ್ಣದಿಂದ ತುಂಬಿಕೊಳ್ಳುತ್ತೆ ಸತ್ತವರನ್ನು ಮರಳಿ ತರೋದು ಅಂದರೆ ಇಲ್ಲಿ ಯಾರೋ ಯಾರನ್ನು ಸಾಯಿಸಿರಬಹುದು ಅವರನ್ನು ಮತ್ತೆ ಬದುಕಿಸೋ ಪ್ರಯತ್ನ ಯಾರೋ ಮಾಡ್ತಾ ಇರಬಹುದು ಮತ್ತು ಸತ್ತಿರೋರು ಮರಳಿ ಬಂದಾಗ ದೊಡ್ಡ ಯುದ್ಧನೇ ಆಗಬಹುದು ಸದ್ಯಕ್ಕೆ ಇಷ್ಟು ಸಾಕು ನಾವು ಈಗಲೇ ಸಮುದ್ರದ ಆಳಕ್ಕೆ ಹೋಗೋದು ಸಮಂಜಸವಲ್ಲ ಇನ್ನು ಹೀರೋ ಯಾರು ಅನ್ನೋ ಎಕ್ಸೈಟ್ಮೆಂಟ್ಗಿಂತ ನನಗೆ ಡೈರೆಕ್ಟರ್ ಯಾರು ಅನ್ನೋ ಕುತೂಹಲ ಕಾಡ್ತಿದೆ ರಿಷಬ್ ಅವರು ಡೈರೆಕ್ಟರ್ ಇರ್ಬೋದು ಅಂತ ಒಂದು ಕಡೆ ಅನಿಸಿದರೆ ಇನ್ನೊಂದು ಕಡೆ ಸುಧಾ ಕೊಂಗಾರ ಅವರು ಡೈರೆಕ್ಟ್ ಮಾಡಬಹುದು ಅಂತ ಅನುಮಾನ ಕೂಡ ಬರುತ್ತೆ ರಕ್ಷಿತ್ ಶೆಟ್ಟಿ ಅವರು ಹೀರೋ ಆಗೋ ಚಾನ್ಸಸ್ ತುಂಬಾ ಇದೆ ಆದರೆ ಶಿವಣ್ಣ ಅವರ ಬರ್ತ್ಡೇ ಕೂಡ ಜುಲೈ ಹನ್ನೆರಡಕ್ಕೆ ಇದೆ ಒಟ್ಟಿನಲ್ಲಿ ಕನ್ಫ್ಯೂಷನ್ಸ್ಗಳಂತೂ ತುಂಬಾ ಇದೆ ಜುಲೈ ಹನ್ನೊಂದಕ್ಕೆ ಅವರೇ ಈ ಎಲ್ಲ ಕನ್ಫ್ಯೂಷನ್ಸ್ಗಳಿಗೂ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಆದರೆ ನೀವು ನಮ್ಮ ವಿಡಿಯೋಗೆ ಲೈಕ್ನ ಕೊಡ್ತಾ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹೀರೋ ಮತ್ತು ಡೈರೆಕ್ಟರ್ ಯಾರು ಇರಬಹುದು ಅಂತ ನಿಮ್ಮ ಪ್ರಕಾರ ಗೆಸ್ ಮಾಡಿ ಕಮೆಂಟ್ ಮಾಡಿ ಶಕ್ತಿ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಬಾಯ್